ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಕಣಗಿಲೆ ಗಿಡದ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ನಾನು ನಿಮಗೆ ತುಂಬ ಜನ ಹಲವಾರು ಕ್ವಶನ್ ಕೇಳಿದ್ದಾರೆ ನನ್ನ ಕೆಲವರು ಕೇಳಿದ್ದಾರೆ ಅಕ್ಕ ಈ ಗಿಡ ಹೇಗೆ ಬೆಳೆಸ್ಬೇಕಂತ ಕೇಳಿದ್ದಾರೆ ಇನ್ನು ಕೆಲವರು ಕೇಳಿದ್ದಾರೆ ಅಕ್ಕ ಗೊಂತ್ಲು ಗೊಂತ್ಲು ಹೂವು ಬರಬೇಕಿದ್ರೆ ಏನು ಅಕ್ಕ ಕೇಳಿದ್ದಾರೆ ಇನ್ನೊಂದಿಬ್ಬರು ಕೇಳಿದ್ದಾರೆ ಅಕ್ಕ ಈ ಗಿಡ ಈ ಮನೆ ಹತ್ರ ಅಂತಲ್ಲ ಹೌದಾ ತೆಗೆದುಹಾಕ್ಬೇಕಾ ನಾವು ಅಂತ ಕೇಳಿದ್ದಾರೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮಾಹಿತಿ ಕೊಡ್ತೀನಿ ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿದರೆ ನಾನು ಹೇಳೋದೆಲ್ಲ ನಿಮಗೆ ಕಮ್ ಈಸಿಯಾಗಿ ಅರ್ಥ ಆಗುತ್ತೆ ಇನ್ನೊಂದು ನನ್ನ ಚಾನಲ್ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ನನ್ನ ವೀಡಿಯೋ ನೀವು ಮುಂದೆ ನೋಡ್ಬೋದು ಓಕೆ ಈ ವಿಡಿಯೋ ನೋಡೋಣ ಫ್ರೆಂಡ್ಸ್ ನೋಡಿ ಈ ಕಣಗಿಲೆ ಹೂವು ಅನ್ನೋದು ಇದೇನು ಇವತ್ತು ನಿನ್ನೆ ಬಂದಿದ್ದಲ್ಲ ನಮ್ಮ ಅಜ್ಜ ಅಜ್ಜಂದ್ರೆ ಕಾಲದಿಂದ ಬಂದಂಥ ಗಿಡ ಇದು ಇದು ಯಾಕೆ ಹೇಳ್ತಿದ್ದೀನಂತ ಈ ವಿಡಿಯೋ ಎಂಡೊಳಗೆ ನಿಮ್ಗೆ ಅರ್ಥ ಆಗುತ್ತೆ ಓಕೆನಾ ಸರಿ ಇನ್ನೊಂದು ಮುನ್ನೂರ ಅರವತ್ತೈದು ದಿವಸದಲ್ಲೂ ಆಗುವಂಥ ಒಂದು ಗಿಡ ಇದು ಅಂದರೆ ನಮಗೆ ದೇವರಿಗೆ ಅನುಗಾಲವಾಗಿ ಹೂವು ಹಾಕುವಾಗ ಹಾಕಬೇಕಂತಿದ್ದರೆ ಈ ಗಿಡ ಬೆಳೆಸ್ಕೊಬೋದು ಈ ಗಿಡ ಪಾಟಲ್ಲೂ ಬೆಳೆಯುತ್ತೆ ಹಾಗೆ ದೊಡ್ಡ ಮರದ ಮರ ತಗೊಳ್ಳೋ ಥರ ಕೂಡ ಬೆಳೆಯುತ್ತೆ ಇದು ಇದು ನೋಡಿ ನನ್ನ ಮನೆಯಲ್ಲಿರೋ ಗಿಡ ಇದು ಇದು ವೈಟ್ ಕಲರು ಡಬಲ್ ಪ್ಯಾಟಲ್ಸ್ ಅಂದರೆ ಸಣ್ಣ ಸೈಜ್ ಗುಲಾಬಿ ಹೂವಿನ ಥರ ಆಗುತ್ತೆ ಇದು ಕೂಡ ಗೊಂಚಲು ಗೊಂಚಲಿ ಹೂವು ಆಗ್ತಾ ಇರುತ್ತೆ ಒಂದು ಸರ್ತಿ ಆಗಿ ಹೋದ್ರ ಮೇಲೆ ಮತ್ತೊಂದು ಸ್ವಲ್ಪ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಅಂದರೆ ಒಂದು ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಒಂದು ಗಿಡದಲ್ಲಿ ಹೂವು ಆಗ್ತಾ ಇರುತ್ತೆ ಒಂದು ಕೊಂಬೆಲಿ ಹೂವು ಆಗ್ತಾ ಇರುತ್ತೆ ಒಂದು ಕೊಂಬೆಲಿ ಮೊಗ್ಗಾಗ್ತಾಯಿರುತ್ತೆ ಕೆಲವು ಸರ್ತಿ ಏನಾಗುತ್ತೆ ಅಂದರೆ ಎಲ್ಲ ಕೊಂಬೆಲೂ ಫುಲ್ ಹೂ ಹೂವಾಗ್ಬಿಟ್ಟು ಒಂದು ಸ್ವಲ್ಪ ಟೈಮ್ ತೊಗೊಂಡು ನೆಕ್ಸ್ಟ್ ಮತ್ತೆ ಹೂವಾಗುತ್ತೆ ಈಗ ನಮಗೆ ಬುಷ್ಯಾಗಿ ಬೆಳಿಬೇಕು ಅಂದರೆ ಜಾಸ್ತಿ ನಮಗೆ ಸಣ್ಣ ಸೈಜಲ್ಲೇ ಇರಬೇಕು ಜಾಸ್ತಿ ಹೂವು ಬೇಕಂತಿದ್ರೆ ವರ್ಷದಲ್ಲಿ ಒಂದೆರಡು ಮೂರು ಸರ್ತಿ ಪ್ರೂನ್ ಮಾಡ್ತಾಯಿದ್ರು ಏನಾಗುತ್ತೆ ಅಂದರೆ ಗೊಂಚಲು ಗೊಂಚ್ಲು ಹೂವಾಗುತ್ತೆ ನೋಡಿ ಗಿಡ ನೋಡ್ಬೋದು ನೀವು ಎಕ್ಸಾ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂಥರ ಕ್ರೀಮ್ ಕಲರ್ ಹೂವು ಇದು ನೋಡಿ ಎಷ್ಟು ಗೊಂಚಲು ಗೊಂಚಲು ಮೊಗ್ಗಾಗಿದೆ ನೋಡಿ ಚೆನ್ನಾಗಿ ಹೂವಾಗುತ್ತೆ ಆಗುತ್ತೆ ಇದು ಇದು ಇನ್ನೊಂದೇನಂದರೆ ಮೇಂಟೇನ್ ಫ್ರೀ ಗಿಡ ಇದು ಜಾಸ್ತಿ ಮೇಂಟೈನ್ ಮಾಡಬೇಕಾಗಿಲ್ಲ ಅದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ಈಗ ಇಲ್ಲೊಂದು ಟಿಪ್ ಕೊಡ್ತೀನಿ ನಿಮಗೆ ನೋಡಿ ಇದು ಪಾಟ್ ಸಣ್ಣ ಪಾಟಲ್ಲಿದೆ ಇದು ಗಿಡ ನಾನು ಇದನ್ನು ಕೇರಳದಿಂದ ತರಿಸಿದ್ದಿದ್ದು ರೆಡ್ ಕಲರ್ ಹೂವು ಅಂತೇಳಿ ಕಳಿಸಿದ್ರು ಆದರೆ ಮಾತ್ರ ಬ್ಯಾಡ್ಲಕ್ಕಿ ಏನಂದರೆ ನನ್ನ ಹತ್ರ ಯಾವ ಗಿಡ ಇತ್ತು ಅದೇ ಕಲರೇ ಹೂವು ಆಗ್ತಾಯಿದೆ ಅಂದರೆ ಅವರು ನಮಗೆ ಚೀಟಿಂಗ್ ಮಾಡಿದ್ದಾರೆ ಸರಿ ಅದು ಪಕ್ಕಕ್ಕೆ ಇಡೋಣ ವಿಷಯ ಇದು ನೋಡಿ ಈ ಥರ ಹೂವು ಅದನ್ನು ಕಟ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ಪಕ್ಕದಲ್ಲೆಲ್ಲ ಚಿಗುರು ಬಂದಿದೆ ನೋಡಿ ಆ ಚಿಗುರು ಬೇಗ ಬೆಳೆದ್ಬಿಟ್ಟು ಅದರಲ್ಲಿ ಹೂವು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಪಾಟಲ್ ಬೆಳೆಸುವಾಗ ಕೆಲವೊಂದು ಟಿಪ್ಪು ಫಾಲೋ ಆಗಬೇಕು ಹೇಳಿದರೆ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಆವಾಗವ ಗೊಬ್ಬರ ಹಾಕ್ತಾಯಿದ್ರೆ ಪಾಟಲ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಹೂವು ಬೆಳೆಯುತ್ತೆ ಅದೇ ನೆಲದ ಮೇಲೆ ಇದ್ದಾಗ ಈ ಥರ ಯಾವುದೇ ಥರ ಕೇರ್ ತಗೊಬೇಕಾಗಿಲ್ಲ ಒಂದು ಸ್ವಲ್ಪ ಯಾವಾಗಲಾರು ಪುರ್ಸೊತ್ತಿದ್ದ ಒಂದಷ್ಟು ನೀರು ಹಾಕಿದ್ರೆ ಸಾಕು ಇದು ನೋಡಿ ಇದು ನಮ್ಮ ಪಕ್ಕದ ಮನೇಲಿರುವಂಥ ಗಿಡ ಇದು ಅವ್ರ ಮನೇಲಿ ಯಾರೂ ಇಲ್ಲ ಆದರೂ ಕೂಡ ಎಷ್ಟೊಂದು ಗೊಂಟ್ಲಿ ಗೊಂಟ್ಲಿ ಹೂವು ಆಗ್ತಾಯಿದೆ ನೋಡಿ ಆವಾಗವ ನೀರು ಹಾಕ್ತಾಯಿದ್ರೆ ಸಾಕಿದಕ್ಕೆ ಈ ಥರ ದೊಡ್ಡ ದೊಡ್ಡ ಉದ್ದ ಬೆಳಿಬಾರ್ದು ಅದು ಸ್ವಲ್ಪ ನಮ್ಮ ಸೈಜ್ ನಾವು ಹೇಳಿದ ಸೈಜಲ್ಲೇ ಇರಬೇಕಂದ್ರೆ ಇಷ್ಟಕ್ಕೂ ಮುಂಚೆ ಹೇಳ್ದಂಗೆ ಇಲ್ಲ ಅಂಥೇಳಿದರೆ ಏನಾಗುತ್ತೆ ಅಂದರೆ ಉದ್ದೂದ ಬೆಳ್ಕೊಂಡು ಹೋಗುತ್ತೆ ನಮ್ಮ ನೋಡೋಕ್ಕಷ್ಟು ಚೆಂದ ಕಾಣಿಸಲ್ಲ ಅಂದರೆ ಮನೆ ಮುಂದೆ ಇದ್ದವಾಗ ಸೊ ಯಾಕಂದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇರುತ್ತೆ ಇಷ್ಟ ಬಂದಂಗೆ ಬೆಳೆದ್ರೆ ನೋಡಿ ಇದು ಹೂವಂತೂ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಆದರೆ ಮಾತ್ರ ಚೆಂದ ಇಲ್ಲ ಯಾಕಂತೇಳಿ ಪ್ರೂವ್ ಮಾಡಬೇಕು ಈಗ ಕಟ್ಟಿಂಗ್ ವಿಷಯಕ್ಕೆ ಬರೋಣ ಯಾವ ಥರ ನೆಡಬೇಕು ಅಂತ ಈ ಕಟ್ಟಿಂಗ್ ನೆಡುವಂಥ ಟೈಮ್ ಅಂದರೆ ಮಳೆಗಾಲದಲ್ಲಿ ಇದು ಒಳ್ಳೆ ಸೀಸನ್ ನಾವು ಒಂದು ನಾಲ್ಕೈದು ಇಂಚು ಕಟ್ಟಿಂಗ್ ತಗೊಂಡು ಕೂಡ ನೆಡ್ಬೋದು ಹಾಗೆ ದೊಡ್ಡ ದೊಡ್ಡ ದಪ್ಪ ದಪ್ಪದ ಕಡ್ಡಿ ಕೂಡ ನೆಡ್ಬೋದು ಇದನ್ನು ಮರಳಲ್ಲಿ ನೆಟ್ಟರೆ ಬೇಗ ನಮಗೆ ಬೇರು ಬರುತ್ತೆ ತುಂಬ ಚೆನ್ನಾಗಿ ನೋಡಿ ಇದನ್ನು ಪಿಚ್ಚರಲ್ಲಿ ನೋಡ್ಬೋದು ನೀವು ಇಷ್ಟಿಷ್ಟು ಒಂದು ನಾಲ್ಕರಿಂದ ಐದು ಇಂಚು ತನಕ ಕಟ್ ಮಾಡಿಬಿಟ್ಟು ಮರಳಲ್ಲಿ ನೆಟ್ಟರೆ ಏನಾಗುತ್ತೆ ಅಂದರೆ ನಮಗೆ ಎರಡು ಒಂದೂವರೆ ತಿಂಗಳಿಂದ ಎರಡು ತಿಂಗಳೊಳಗೆ ಬೇರು ಬರುತ್ತೆ ಅದನ್ನು ನಾವು ಬೇರೆ ಪಾಟಲ್ಲಿ ನೆಡ್ಬೋದು ಇನ್ನೊಂದು ಮೆಥಡ್ ಏನಂದರೆ ಈ ಸ್ವಲ್ಪ ಒಂದು ಒಂದು ಆರು ತಿಂಗಳೊಳಗಿಂದ ಕೊಂಬೆನ ನೀರೊಳಗಿಟ್ಟರೆ ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಬೇರು ಬರುತ್ತೆ ನೀರೊಳಗಿಟ್ಟರೂ ಕೂಡ ಬೇರು ಬರುತ್ತೆ ಆದರೆ ನೀರನ್ನು ಮಾತ್ರ ಎರಡು ದಿವಸ ಒಂದು ಸರ್ತಿ ಚೇಂಜ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಬೆಳೆದ ಕೊಂಬೆ ನೆಟ್ಟರೆ ತುಂಬ ಒಳ್ಳೆಯದು ಎಳೆ ಕೊಂಬೆ ಇದ್ದರೆ ನಾವು ಮಣ್ಣಲ್ಲಿ ಮರಳಲ್ಲಿ ನೆಟ್ಟರೆ ಬೇಗ ಬರುತ್ತೆ ನೀರಲ್ಲಿಟ್ಟರೆ ಒಂದೊಂದು ಸರ್ತಿ ಬರುತ್ತೆ ಒಂದೊಂದು ಸರ್ತಿ ಕೊಳತೋಗೋ ಚಾನ್ಸಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋಲ್ಲ ಕಟ್ಟಿಂಗಲ್ಲಿ ಇನ್ನೊಂದು ಈಸಿಯಾದ ಮೆಥಡ್ ಏನಂದರೆ ಏರ್ ಲೇಯರಿಂಗ್ ಈ ಏರ್ ಲೇಯರಿಂಗಿಗೆ ಈ ಕಣಗಿಲೇ ಗಿಡ ತುಂಬ ಹೇಳಿ ಮಾಡಿಸಿದ ಗಿಡ ಇದು ಈಸಿಯಾಗಿ ನಮಗೆ ಬೇರೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಡಿದ ವೀಡಿಯೋ ಇದೆ ನನ್ನದು ಚಾನಲೇ ನಿಮ್ಗೊಂದು ಸರ್ತಿ ಲಿಂಕ್ ಕೊಡ್ತೀನಿ ನೋಡ್ಲಾರ್ದಿದ್ದವ್ರು ನೋಡ್ಕೊಳ್ಳಿ ಇದನ್ನು ನಾವು ಸ ಏರ್ ಲೇರಿಂಗ್ ಮಾಡಿದವಾಗ ಒಂದುವರೆ ತಿಂಗಳಿಂದ ಎರಡು ತಿಂಗಳು ಫುಲ್ಲಾಗಿ ಬೇರು ಬರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಒಂದು ಪಾಟಲ್ನಿಟ್ರೆ ನಮಗೆ ಏನಂದ್ರೆ ಮೆಚೂರ್ಡ್ ಗಿಡ ಸಿಕ್ಕುತ್ತೆ ಅಂದರೆ ಒಳ್ಳೆ ಬೆಳೆದಂಥ ಗಿಡ ರೇ ಕೂಡಲೇ ಹೂವಾಗ ನಮಗೆ ಚಾನ್ಸಸ್ ಇರುತ್ತೆ ಈಗ ಪಾಟಲ್ ನೆಟ್ಟವ್ರಿಗೆ ಕೆಲವು ಟಿಪ್ಸ್ ಕೊಡ್ತೀನಿ ಅನ್ನಲ್ಲ ನೀವು ಏನು ಮಾಡಬೇಕಂದ್ರೆ ಮಣ್ಣು ಗೊಬ್ಬರ ಒಂದು ಸ್ವಲ್ಪ ಮರಳು ಹಾಕಿಬಿಟ್ರೆ ಅಂದರೆ ಯಾಕಂದರೆ ಸ್ವಲ್ಪ ಲೂಸ್ ಮಣ್ಣು ಬೇಕಿದಕ್ಕೆ ನೀರು ಯಾವ ನೀರು ನಿಂತರೆ ಯಾವುದೇ ಗಿಡ ಕೂಡ ಒಳ್ಳೇದಲ್ಲ ಅಂಥ ಮಣ್ಣಲ್ಲಿ ನೆಟ್ಟರೆ ಸಾಕು ತುಂಬ ಚೆನ್ನಾಗಿ ಬೆಳೆಯುತ್ತೆ ಆ ಸೈಜ್ ನೋಡಿಬಿಟ್ಟು ನೀವು ಕಟ್ ಮಾಡ್ತಾ ಇರಬೇಕು ಇನ್ನೂ ನಿಮಗೆ ಈ ಪಿಚ್ಚರಲ್ಲಿ ಏನು ನೋಡ್ತಾ ಇದ್ದೀರಂದರೆ ಸ್ವಲ್ಪ ಬೆಳೆದ ಗಿಡದಲ್ಲಿ ಸರ್ತಿ ಬೀಜ ಆಗ್ತಾ ಇರತ್ತೆ ಈ ಬೀಜ ಹಾಕಿದರೂ ಕೂಡ ನಮಗೆ ಗಿಡ ಬರುತ್ತೆ ನಾನು ಬೀಜ ಅಂತೂ ನೋಡಿದ್ದೀನಿ ನಮ್ಮ ಮನೆ ಹತ್ರ ಆದರೆ ನಾನು ಅದು ಗಿಡ ಮಾತ್ರ ಬರಲಿಲ್ಲ ಅಷ್ಟೆಲ್ಲ ಕಷ್ಟಪಡೋಕೆ ಹೋಗಲಿಲ್ಲ ನಾನು ಅದು ಗಿಡ ಕಟಿಂಗೇ ತಂದುಬಿಟ್ಟು ನೆಟ್ಬಿಟ್ಟು ನಾನು ಪ್ರಾಪಗೇಷನ್ ಮಾಡಿಕೊಂಡೆ ನಿಮಗೆ ಬೀಜ ಸಿಕ್ಕಿದ್ರು ಕೂಡ ನೀವು ಹಾಕ್ಬೋದು ಬೀಜದಿಂದ ಕೂಡ ಈ ಗಿಡ ಬರುತ್ತೆ ಈಗ ಇದು ನೋಡಿ ಈ ಗಿಡ ಯಾಕೆ ತೋರಿಸ್ತೀನಿ ಅಂತ ಹೇಳ್ತೀನಿ ನಾನು ನಿಮಗೆ ಇದು ಕರಿಬೀರ ಅಂತಾರೆ ಇದು ಕೂಡ ನಮ್ಮ ಅಜ್ಜ ಅಜ್ಜಿ ಅಂದ್ರಿಂದ ಬಂದ ಕಾಲದಿಂದ ಇದ್ದಂಥ ಗಿಡ ಇದು ಸಾಧಾರಣವಾಗಿ ಎಲ್ಲ ಕಡೆ ಇದನ್ನು ಕಾಣ ಸಿಕ್ಕುತ್ತೆ ಇದು ಈ ಗಿಡದಲ್ಲಿ ನಮಗೆ ಆದರೆ ಮೇಲೆ ಇದು ಕೂಡ ಗಣಪತಿ ಹಬ್ಬದಲ್ಲಿ ಆ ಗಣಪತಿ ಗಿಡ ನಾವು ಪತ್ರಿ ಇಡ್ತೀವಲ್ಲ ಇಪ್ಪತ್ತೊಂದು ಥರದ ಅದರಲ್ಲಿ ಇದು ಒಂದು ಮುಖ್ಯವಾದ ಒಂದು ಪತ್ರಿ ಇದು ಈ ಕರಿಬೇರಿದು ಎಲೆ ಕೂಡ ದೇವರಿಗೆ ಇಡ್ತೀವಿ ನಾವು ಈ ಹೂವು ಕೂಡ ದೇವರಿಗೆ ತುಂಬ ಶ್ರೇಷ್ಠ ಇಡ್ತೀವಿ ಅದ್ರ ಬ ಇದನ್ನು ಇದು ಸ್ವಲ್ಪ ಹೂವು ಆದ್ರ ಮೇಲೆ ಕಾಯಿ ಆಗುತ್ತೆ ಈ ಕಾಯಿ ಒಂದು ಹಾಗೆ ಇದ್ರ ಮೇಲೆ ಯಾವಾಗ ಹಣ್ಣಾಗುತ್ತೆ ಹಣ್ಣಲ್ಲಿ ಬೀಜ ಆಗುತ್ತೆ ಅದೇ ನಾರ್ಮಲ್ಲೇ ಇದನ್ನು ಯಾಕೆ ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಅಂದರೆ ಇದು ನನ್ನ ತಿಳಿದ ಮಟ್ಟಿಗೆ ಇದರಲ್ಲಿ ವಿಷ ಇರುತ್ತೆ ಫ್ರೆಂಡ್ಸ್ ಇದನ್ನು ನಾವು ಸಣ್ಣ ಕಾಲದಿಂದ ನಾವು ಸಣ್ಣಂದಿಂದ ಕೂಡ ಇದರಲ್ಲಿ ಆಟ ಆಡ್ಕೊಂಡು ಬೆಳೆದವ್ರು ನಾವು ನಮ್ಮೂರಲ್ಲಂತೂ ಇದನ್ನು ಇದ್ವಿ ನಾವು ನಮ್ಮ ಅಜ್ಜ ಅಜ್ಜಿ ಅಂದ್ರೆ ಏನೂ ಹೇಳ್ತಾನೆ ಇರಲಿಲ್ಲ ಆಡಿದ್ರಿಂದನೇ ಅದನ್ನು ಒಂದು ಅಕಸ್ಮಾತ್ ಏನಾರು ಬಾಯಿಗೆ ಹಾಕ್ಕೊಂಡು ಸತ್ತೋಗೋದಿದ್ದರೆ ಅದನ್ನು ನಮ್ಮ ಅಜ್ಜ ಅಜ್ಜಿ ಅಂದರೆ ಆಡೋಕ್ಕೆ ಬಿಡ್ತಿರ್ಲಿಲ್ಲ ಆದರೆ ಇದರಲ್ಲಿ ವಿಷ ಅಂತೂ ಗ್ಯಾರಂಟಿ ಇದೆ ಯಾವ ಥರ ಅಂತೇಳಿದರೆ ಅದನ್ನ ಒಡೆದು ಬಿಟ್ಟು ಈ ಥರ ಅದರೊಳಗೆ ಒಂಥರ ಬೇಳೆ ಥರ ಇರುತ್ತೆ ಅದನ್ನು ಒಂದು ಮುಷ್ಟಿಗಟ್ಟಲೆ ತಿಂದರೆ ಮನುಷ್ಯ ಜೀವಕ್ಕೆ ಅಪಾಯ ಅಂತೂ ಗ್ಯಾರಂಟಿ ಆದರೆ ಅಷ್ಟೆಲ್ಲ ನಮ್ಮ ಮಕ್ಕಳೆಲ್ಲ ಹೋಗಲ್ಲ ಅದಕ್ಕೋಸ್ಕರ ಗಿಡ ಬೆಳೆಸಲೇಬಾರ್ದು ಕಣಗಿಲೆ ಗಿಡದಲ್ಲಿ ವಿಷಯ ಇದೆ ಯಾರೋ ಹೂವು ತಿಂದ್ಬಿಟ್ಟು ಸತ್ತೋಗಿದ್ದಾರೆ ನಮ್ಮ ಮಕ್ಕಳು ಕೂಡ ಅದೇ ಥರ ಆಗ್ತಾರೆ ಏನೋ ನಾವು ಅದನ್ನು ಕಿತ್ತು ಬಿಸಾಕಬೇಕು ಅಂತ ಕೆಲವೊಂದು ಯೂಟ್ಯೂಬಲ್ಲಿ ನಾನು ವೀಡಿಯೋ ನೋಡಿದ್ದೀನಿ ನಿಮ್ಮ ಮನೆ ಹತ್ರ ಕಣಗಿಲೆ ಇದ್ದರೆ ತೆಗೆದುಹಾಕ್ಬಿಡಿ ಅದು ಇವರೇ ವಿಷಯ ಇದೆ ಆ ಥರ ಏನೂ ಇಲ್ಲ ಫ್ರೆಂಡ್ಸ್ ಒಂದು ಎರಡು ಹೂವು ತಿಂದರೂ ಕೂಡ ಏನೂ ಆಗೋಲ್ಲ ಆದರೂ ಈ ಹೂವು ತಿನ್ನಲೇಬೇಕಂತ ನಮಗೇನು ಇದೇನಿಲ್ಲ ಯಾವಾಗಲೂ ತಿನ್ನೋಕ್ಕೂ ಹೋಗಲಿಲ್ಲ ಇನ್ನು ಮುಂದೆ ತಿನ್ನಲ್ಲ ನಾವು ಸೊ ಧೈರ್ಯವಾಗಿ ನೀವು ಬೆಳೆಸ್ಕೊಬೋದು ಪ್ರಾಬ್ಲಮ್ ಏನಿಲ್ಲ ಈ ಗಿಡದಲ್ಲಿ ವಿಷಯ ಅಂತೂ ನನಗೆ ತಿಳಿದ ಮಟ್ಟಿಗೆ ಇಲ್ಲ ಇದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಇನ್ನೂ ಏನಾರು ಡೌಟ್ಸ್ ಇದ್ದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಆನ್ಸರ್ ಕೊಡ್ತೀನಿ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾದರೂ ಒಂದು ಲೈಕ್ ಕೊಡಿ ಹಾಗೆ ಜನ ಶೇರ್ ಮಾಡಿ ಬಾಯ್ ಬಾಯ್